ತಿಂತೀರಿ? ಆಂಬಡೆ, ಮೈಸೂರು ಪಾಕು, ಆ ಉದ್ದಡೆ, ಸಾಕಾಗೋಯ್ತಪ್ಪ. ಹೇಳಪ್ಪ. ಅದೇನು ನಮ್ಮ ಅವನ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ನೀನಂತುವ ಮದು ಬರ್ಲಕ್ಕಂಬಿಡ್ಲ ಮಾವ. ಮದಿಗೆ ಬೈದಕ್ಕಲ್ಲ ಮಾವ, ನಾನ್ ನಂಬುದಿಲ್ಲ ಅಕ್ಕ ಮಾವ. ಮಾವ, ಮದುವೆ ಮನೇಲಿ ಬಿಟ್ಟಿಯಾಗಿ ಸಿಕ್ತು ಅಂತ ಜಡಿಗ್ ಬಂದಿದ್ಯಾ ಮಾವ? ಜಡಿಗ್ ಬಂದಿದ್ಯಾ ಅಳಿಮಯ್ಯ? ಮದುವೆ ಮನೆಗೆ ಯಾಕೆ ಬರ್ತಾರೆ? ಹೆಣ್ಣು ಗಂಡಿಗೆ ಆಶೀರ್ವಾದ ಮಾಡಿ ಜಡಿಕಲ್ಲ ಬಡಿದು ಜಡಿಕ. ಲೋ ಮಾವ, ನಿನಗೆ ಉಣ್ಣುದು ಬಾರೆಕಾಲ್ಗೆ ಹೋಗಿ ಮಡಗುದು ಅದ ಬಿಟ್ರೆ ಇನ್ನೇನು ಗೊತ್ತಿಲ್ವಲ್ಲ ಮಾವ. ಲೋ ಮಾವ, ಒಂದು ಮಾತು ಹೇಳ್ತೀನಿ ಕೇಳಿ ಅಮ್ಮವ. ಅದೇನು ಹೇಳು ಅಳಿಮಯ್ಯ? ಹೆಣ್ಣಿಗೆ ಏನ್ ಆಸೆ ಅಮ್ಮವ? ಗಂಡ ಆಸೆ ಅಲ್ಲ, ಗಂಡ ಆಸೆ ಅದೇ ಗಂಡ್ಗೆ ಹೆಣ್ಣ ಆಸೆ ಕಲ ಹೆಣ್ಣ ಆಸೆ. ಬಂದಿರೋ ನಮ್ಮಂತ ನಿಮ್ಮಂತ ಜನಗಳ್ಗ ಊರ್ತಾಸೆ ಕಲಿಮೆ. ಲೋ ಲೋ ಮಾವ, ಇನ್ನೊಂದ್ ಆಸೆ ಅದ ಗೊತ್ತೇನೆ ನಾನು ಮಾವ. ಅದೇನ್ ಹೇಳ ಅಳಿಮಯ್ಯ? ಲೋ ಮಾವ, ಮದುವೆ ಮನೇಲಿ ಗಣ್ಣವ್ರ ಅಪ್ಪಂಗುವ ಎಣ್ಣೂರ ಅಪ್ಪಂಗುವ ನಮ್ಮಂತ ಮದು ಬಂದಿರ್ತಾರಲ್ಲ ಜನಗಳು ತಕ ಬರ್ತಾರಲ್ಲ ಮೂಯಿನ ದುಡ್ಡು ಅತ್ರಾಸೆ ಕಣ ಮಾವ ಅತ್ರಾಸ. ಸರಿ ಮಾವ, ಮುಯಿ ಹಾಕೋಕೆ ಒಂದ್ 2,000 ತಂದಿದ್ಯ 3,000 ತಕ ಬಂದಿದ ಮಾವ. ಅಳಿಮಯ್ಯ ಮುತ್ತ ಅಂತ ಅಳಿಮಯ್ಯ ನೀನ್ ಇರ್ಬೇಕಾದ್ರೆ ನಾನು ಹಾಕ್ಲ ತರ್ಲಿ ದುಡ್ಡ. ಲವ್ ಮಾವ ಹೇಳಪ್ಪ. ಮನೆಯಾಳ ಮಾವ ಹೇಳಪ್ಪ. ಅಳಿಯ ಅಳಿಯ ಅಂತ ಅನ್ಬಿಟ್ಟು ನನ್ನ ಹಸುವಾಗಿ ತೀರಿಸ್ಬಿಟ್ಟಲ್ಲೋ ಮಾವ. ಅದ ಹೆಂಗಾರ ಹಾಳಾಗೋಲಿ ಮಾವ, ನನ್ನ ಮದುವೆ ಯಾವಾಗ ಮಾಡಿಯ ಹೇಳು ಮಾವು. ನನ್ನ ಮಗಳು ಹೂ ಒಂದೇ ಕಲ್ದಲ್ಲ ಮಾವ? ನಿನ್ ಮಗಳು ಹೂ ಒಂದೇ ಹೋದ್ರ ಅನ್ಸುಕ. ಲವ್ ಮಾವ, ಹಿಂಗ್ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೊಬೇಡಕ್ಕ ಮಾವ. ಹೇಳೋಳಿ ಯಾಕೆ ಬೇಜಾರ್ ಮಾಡ್ಕನ? ನಿನ್ ಮಗಳೇ ದ್ರೌಪದಿಯ ಮಾವ, ಊರವರೆಲ್ಲ ಕೊಡ್ತೀನಿ ಅಂತ ಹೇಳ ಮಾವ. ನನಗೆ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳಕ್ ಶುರು ಮಾಡಿ ಈಗ ಆಲ ಒಂದ್ 4 ವರ್ಷ ಆಗೋಯ್ತು. ಹಿಂಗಂದು ಹಿಂಗಂದು ಹೊಸಿ ದುಡ್ಡು ಕೀತಿದ್ಯಾ ಮಾವ? ಹೊಸಿ ದುಡ್ಡು ಕೀತಿದ್ಯಾ? ಕೊಟ್ಟಿದ್ಯಾ ಅಳಿಮಯ್ಯ? ಇಲ್ಲ ಅಂತಾನೆ. ಈಗ ಒಂದ್ 5,000 ಕೊಡು. ಯಾಕ ಮಾವ? ನನ್ ಮಗನ್ ಮದುವೆ ಮಾಡ್ಬಿಡ್ತೀನಿ ಮಾವ. ಮದುವೆ ಮಾಡಿಯ? ಯಾರ ಜೊತೆ ಮಾಡಿಯ ಮಾವ? ಯಾರ ಜೊತೆ ಅಂತಳ? ಅವ್ರ ಜೊತೆನಲ್ಲ. ಅಯ್ಯಯ್ಯೋ, ಈ ಊರಲ್ಲಿ ನನ್ ಕಷ್ಟವ ಕೇಳೋರು ಯಾರು ಇಲ್ವಲ್ಲಪ್ಪ. ಏನಪ್ಪ ಮಾಡುದು? ಅಯ್ಯೋ ಮುಂಡಿದ ಇಶ್ಯೂಗಳು ಚೆನ್ನಾಗಿದಲ್ಲ, ಏನಾಯ್ತು ನಿಂದೆ? ಲವ್ ಮಾವ, 300 ಕೊಟ್ಬಿಡು ಬಂದ್ ನನ್ ಮಗಳು ಮಾಡ್ಕೋ, 500 ಕೊಟ್ಬಿಡು ಬಂದ್ ನನ್ ಮಗಳು ಮಾಡ್ಕೋ ಅಂತ ಅಂದ್ಬಿಟ್ಟು ಈಗ ಅವಳು ಯಾರು ಮದುವೆ ಆಯ್ತೀನಿ ಅಂತಳ ಅವಳಗ್ ಮಾಡ್ತೀನಿ ಅಂತ ಅದೇಲ್ಲ ಮಾವ. ನಿನ್ಗೇನಾರ ಮಾನ ಮರ್ಯಾದೆ ಏನಾರು ಇದ್ದದ ಮಾವ? ಸಿಟ್ಟಾಗ್ಬೇಡ ಕಣಳಿಮಯ್ಯ. ಆಳ ದೇವ್ರು ನಿನ್ಗೆ ಮದುವೆ ಮಾಡಿ ಹೋಗ ಇದ್ರೆ ಯಾಕೆ ಹಾಕ್ಬಾರ್ದು? ಆ ದೇವ್ರು ಆಕೆಗೆ ಮನ್ಸ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡುದು ಮಾವ? ಏನ್ ಮಾಡುದು? ಮುಂದಕ್ ನೋಡ್ಕೊಂಬ ನಡಿಲ್ಲ ಅಳಿಮಯ್ಯ. ಲವ್ ಮಾವ, ನೀನು ಮುಂದೆ ನೋಡುದು ಬೇಡ, ಹಿಂದೇನು ನೋಡುದು ಬೇಡ ಕಣ. ನಿನ್ ಸವಾಸ ಸರಿ ಇಲ್ಲ ಕಣ. ನಡಿ ಮಾವ. ಮಾವ, ನಿನ್ ಮಗಳು ಮೈಸೂರು ಎಕ್ಸ್ಪ್ರೆಸ್ ಬತಾದ ಕುಂಟ್ಕ ಕುಂಟ್ಕಂದು ನನ್ನ ಮದುವೆ ಆಗುವಂತ ಕೇಳು ಮಾವ. ಕೇಳು ಸುಮೂರು 50 ರೂಪಾಯಿ ಕೊಡಲಿ. ಬಂದೆ ಈಗ. ಲವ್ ಮಾವ, ಹೋಗಿ ಬಂದು ಹೋಗಿ ಬಂದು ಮೂಗಿ ಬೆಂಕ್ ತಾನುವಂಗ ಅಲ್ಲಿಗೆ ಬರ್ತೀಯಲ್ಲ ಮಾವ. ಬರ್ಲಿ, ನಮ್ ಬಾಮಯ್ದ ನಿಕ್ಕಿ ಫೈನಾನ್ಸ್ ಮಾಡ್ತಿದ್ನ ಹೆಂಗೋ ಒಂದ್ 5,000 ಮದುವೆ ಖರ್ಚಿಗಿರ್ಲಿ ಅನ್ಬಿಟ್ಟು ಇಟ್ಕಂದಿದ್ದೆ. ಹಂಗೂ ಸಾಲ,
ಹಿಂಗೂ ಸಾಲ ಕಾಯಿಸ್ಲಾ ಬೊಟ್ಟಿ ಕಾಯಲ್ಲ ಅನ್ನುವಂಗ ಆದಂಗ ಆಯ್ಲೆ ಮಾವ ತಕೊಮಾವ ತಕೊಮಾವ ಕೇಳು ಮಾವ ಈಗ ಕೇಳು ಮಾವ ಚಾರ್ಜ್ ಮಾಡೋಣ ಗಾಡಿಯ ಅಪ್ಪಯ್ಯ ಎಂತೆಂತವ್ರಿಗೂ ಮದ್ವೆ ಆಯ್ತಾಯ್ತ ನನಗೆ ಯಾಕಪ್ಪಯ್ಯ ಇನ್ನೂ ಮದ್ವೆ ಆಯ್ತಾ ಇಲ್ಲ ತಡ್ಕೋ ಮಗಳೇ ತಡ್ಕೋ ಮಗಳೇ ಅಂತ ಹೇಳಕ್ ಶುರು ಮಾಡಿ 3 ವರ್ಷ ಆಯ್ತು 3 ವರ್ಷದಿಂದ ಬರೀ ತಡ್ಕೊಳ್ಳೋದೇ ಆಗೈತೆ ಅಲ್ಲ ಕಣಪ್ಪಯ್ಯ ಎಂತೆಂತವ್ರಿಗೂ ಮದ್ವೆ ಮಾಡ್ತೀಯ ಮಗಳಿಗೋಸ್ಕರ ಒಂದ್ ಗಂಡ ಹುಡ್ಕಕ್ ಆಗ್ಲಿಲ್ವಲ್ಲ ಕಾಡೇಶಿ ನೀನಾದ್ರೂ ನನಗೊಂದು ಉಪಕಾರ ಮಾಡೋ ಅಯ್ಯೋ ಕಾಳು ಬೆಳ್ಳ ತೋರ್ಸುದ್ರ ಅಸ್ತಾನೆ ನುಂಗು ಬಡ್ಡಿ ಮಗ ನಾನು ನಿನಗೆ ಮಾಡು ಅಂತಂದ್ಮೇಲೆ ನಾನು ಮಾಡ್ದಂತಿದ್ದಾನೆ ಉಪಕಾರವ ಮಾಡ್ತೀನಿ ತಡ್ಕೋ ಕಾಳು ಎಲ್ಲಿ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಹೇಳು ಕಾಳು ಲೇ ಬೇಲಿ ಮೇಲಿರೋ ಅಂಟೆ ಗೊದ್ದ ಇದ್ದಂಗಿದೀಯ ಅಲ್ಲ ಮೂಡ್ ಬಂದ್ ಗಟ್ಟಿಯಾಗಿ ತಪ್ಕೊಬಿಟ್ರೆ ಉಸಿರು ಕಡ್ಸತ್ತೋಯ್ತಿಯ ಬಡ್ಡಿ ಮಗ್ನೆ ನೀನು ಮಾಡ್ತಾನಂತ ಏನೋ ಇವ ನೋಡ್ಕಾಳು ನಾವೊಂಥರ ರೇಸ್ಮೆ ಹುಳ ಇದ್ದಂಗೆ ಕೆಲ್ಸವ ಸರಿಯಾಗೆ ಮಾಡ್ತೀವಿ ನೋಡಿದ್ರೆ ಗೊತ್ತಾಯ್ತೈತೆ ರೋಗ ಹತ್ತಿರ ರೇಷ್ಮೆ ಹುಳ ಇದ್ದಂಗಿದೀಯ ನೀನು ನೀನೇನು ನನಗೆ ಮಾಡ್ಬೇಕಾಗಿಲ್ಲ ನಿಮ್ಮ ಆಸ್ಪತ್ರೆಗೆ ಯಾವ್ದಾದ್ರು ಒಂದು ಒಳ್ಳೆ ವರ ಬಂದ್ರೆ ಹೇಳು ಅಷ್ಟೇ ಯಾರಿಗೆ ಕಾಳು ವರ ನಿಮ್ಮ ಅವ್ವಂಗೆ ನಮ್ಮವ್ಗೆ ನಮ್ಮ ಅಪ್ಪ ಅವನಿಗೆ ಅಲ್ಲ ವರ ಯಾರಿಗೆ ಅಂತ ಕೇಳ್ತಾ ಇದೆಯಲ್ಲ ಇನ್ಯಾರಿಗೆ ಕೇಳ್ತಾರೆ ಮದ್ದೂರು ಮುರುಗೇಂಪನ್ ಮಗಳು ಕುಂಟು ಕಾಳಿಕಾ ದೇವಿಗೆ ಅದ ಬಿಡಿಸಿ ಹೇಳಬೇಕು ಹೇಳದಂತ ಇದ್ರ ನಾನೇನ್ ತಿಳ್ಕನ ಬಿಡಿಸಿ ಹೇಳೋವರೆಗೂ ನೀ ತಡ್ಕೋತಾ ಹೋದ ವರ್ಷವೇ ತಡ್ಕೊಂಡವನಿಕ ನೀ ಬರ್ಲಿಲ್ಲ ಅಂತ ಈ ಬಿಟ್ಬಿಟ್ಟೆ ಸುಮ್ಮನೆ ನಿನ್ ಮಗಳು ಗಂಡು ಬೇಕಂತ ನೀವ್ ಹೇಳು ಮಾವು ಹೇಳು ಒಳ್ಳ ವರ ಹುಡುಕಿದ್ಬೇಕಲ್ಲ ಆದ್ರೆ ಇವಳೇ ಹೋಗ್ತಾ ಇಲ್ಲಕಲ್ಲ ಅಪ್ಪಯ್ಯ ನನಗೆ ವರ ಹುಡುಕಿದ್ಯ ಅಪ್ಪಯ್ಯ ಅಪ್ಪಯ್ಯ ಯಾರು ಅಪ್ಪಯ್ಯ 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 ಹೇಳಪ್ಪಯ್ಯ 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 ಈ ಊರ್ನ ಹೆಸಂತ ಡಾಕ್ಟ್ರು ಕಾಡೇಶಿ ಮುದ್ದಾದ ಮಕ್ಕದ ಡಾಕ್ಟರ್ ಉದ್ದೇಶಪ್ಪನ ಕಾಂಪೌಂಡ್ರು ಕಾಡೇಶಿ ಮದುವೆ ಆಗ ಬಾ ಒಳ್ಳೇದಾಗ್ತದಲ್ಲ ಹೋಗಿ ಹೋಗಿ ಇವನನ್ನ ಮದ್ವೆ ಆಗು ಅಂತ ಹೇಳ್ತಾ ಇದೀಯಾ ಅಪ್ಪಯ್ಯ ಕೆಲಸ 4-5 ದಿನದಿಂದ ಒಣಗೋಗಿ ನಿಂತಿರುತ್ತಲ್ಲ ನುಗ್ಗೆಕಾಯಿ ಹಂಗವನೆ ಇವನು ಇವನನ್ನ ಕಟ್ಕೊಂಡು ನಾನೇನ್ ಮಾಡ್ಲಿ ಅಪ್ಪಯ್ಯ ಈ ಹೊಲ್ಸು ವರ ಈ ಕೋತಿ ಮುಸುಡಿ ಅವನು ನನಗೆ ಬೇಡ ಕಣಪ್ಪಯ್ಯ ನನಗೆ ಬೇಡ ನುಗ್ಗೆಕಾಯಿ ಏನ್ ಪವರ್ಫುಲ್ ಆಗದೆ ಅಂತ ನಿನ್ಗೇನ್ ಗೊತ್ತಾ ಕಾಳು ಅದು ಎಳೆ ನುಗ್ಗೆಕಾಯಿ ನಿಂತರ ಒಣಗೋಗಿರೋದಲ್ಲ ಆಯ್ತು ಆಯ್ತು ಇರ್ಲಿ ಕಾಳು ಏನ ಅಲ್ಲ ಕಣ ಕಪ್ಪಿ ಮುಂಡದ ನೀನು ನಮ್ಮೂರು ಬೀದಿಲೆ ಕುಂಟ್ಕಾಲ ಹಾಕಂದು ನಾಯಿ ಕೆರ್ದಂಗೆ ಕೆರ್ಕಂದ್ ಕೆರ್ಕಂದ್ ಬತ್ತಿದ್ರ ನಮ್ಮೂರು ಬೀದಿ ನಾಯಿಗಳೆಲ್ಲ ಬೊಗಳುತ್ತವ ಅದು ಒಲ್ಲಂತ ನಮ್ಮೂರೈಕ್ಳು ಬಂದಿರೋದು ಬರಗಾಲ ಮುಂಡೆ ತುದ ನೆಟ್ಗಾಕ ಸೊಟ್ಗಾಲ ಅಂತ ಆಡ್ಕತ್ತಾರ ಹಂಗಿದ್ರು ಏನೋ ಕಾಣೆ ಇವಳು ಇಲ್ಲೇ ಇರುವುದಲ್ಲ ಹೋಗ್ರುತ್ತಾಳೆ ಇಲ್ಲೇ ಲೇ ಲೇ ಕಾಳೇಶಿ ನನ್ ಬಗ್ಗೆ ಮಾತಾಡ್ತು ಅಂತಂದ್ರೆ ಚೆನ್ನಾಗಿರೋದಿಲ್ಲ ಲೋ ಅದ್ ಯಾವ ಜನ್ಮದಲ್ಲಿ ಅದೇನ್ ಪಾಪ ಮಾಡಿದ್ದೋ ಏನೋ ತಿನ್ನದು ತೊಳಿಯೋದು ಎರಡೂ ಒಂದೇ ಕೈಲೆ ಮಾಡ್ತಾ ಇದೀಯಾ ಭಗವಂತ ಕಾಲು ಕಿತ್ಕೊಂಡ್ರೆ ಏನಾಯ್ತೋ ತಿನ್ನದನ್ನ ಈ ಕೈಲೆ ತಿಂತೀನಿ ತೊಳಿಯೋದನ್ನ ಈ ಕೈಲೆ ತೊಳಿತೀನಿ ತಿನ್ನಂಗಲ್ವಲ್ಲ ನೋಡ್ಕಾಳು ನೀನು ಎರಡ್ ಕೈಲಿ ಮಾಡೋ ಕೆಲ್ಸ ಇಲ್ಲನ ನಾನು ಎರಡ್ ಕೈಲ ಮಾಡಿ ದಬಾ ಕೊಡ್ತೀನಿ ಅದೇ ಅನ್ಕೊಂಡೆ ಈ ಕೈಲಿದ್ರೆ ಒಂದ್ ಕೈಲಿ ಹಿಡ್ಕೊಂಡು ಇನ್ನೊಂದ್ ಕೈಲಿ ಜಿಪ್ಪುರಕ್ಕೆ ಆಗಲ್ಲ ನಿನಗೆ ಸಾಕು ಸಾಕು ಟೈಮ್ ಆಗ ಹೋಗೋದಕ್ಕನ ಏನೋ ಈ ಕಪ್ಪಿ ಮುಂಡದ ಮದ್ವೆ ಆಗೋರು ಯಾರು ಇಲ್ಲ ಅಂತ
ಇವಳು ಅವ್ನು ಬಾಳ್ ಕೊಡಮ ಅಂತಂದ್ರ ಇವಳು ಏನೋ ಇಲ್ದೆ ಇರೋ ಪುರಾಣ ಎಲ್ಲ ಬಿಡ್ತಾಳಿಲ್ಲ. ಬಾಳ್ ಕೊಡ್ತಾನಂತೆ ಬಾಳು, ಹೋಗಲೇ ಹೋಗು, ನೀನೇ ಇವತ್ತ ನಾಳೆನ ಮ್ಯಾಕ್ ಹೋಗಂಗಿದ್ಯಾ, ನನಗೇನ್ ಬಾಳ್ ಕೊಡ್ತೀಯಾ? ಲೇ ಕಾಡೇಶಿ, ಒಂದ್ ಮಾತು ಹೇಳ್ತಾ ಇದೀನಿ, ಚೆನ್ನಾಗಿ ನೆನ್ಪಿಟ್ಕೋ. ಎಕ್ಸ್ಟ್ರಾ ಇನ್ನೂ ಒಂದು ಹೇಳು, ನಾನೇನ್ ತಲೆ ಕೆಡಿಸ್ಗಲ್ಲ ಹೇಳು. ನೀನೇ ಅಂದಲ್ಲ ಟೈಮ್ ಆಯ್ತು ಅಂತ, ಅದಕ್ಕೆ ಒಂದೇ ಮಾತು ಹೇಳ್ತೀನಿ. ಲೋ, ಕಾಲು ಕುಂಟಾಗಿದ್ರೇನು, ನಿನ್ ಕಣ್ ಮುಂದೆನೆ ಮನ್ಮಥನಂತ ಹುಡುಗನ್ನ ಕೈ ಹಿಡ್ದು ಮದ್ವೆ ಮಾಡ್ಕೊಳ್ಲಿಲ್ಲ ಅಂತಂದ್ರೆ ನಾನ್ ಕಾಳಿಕಾ ದೇವಿನೇ ಅಲ್ಲ. ಲೇ ಅಪ್ಪಯ್ಯ, ಬರೀ ಬರೀ ಅಲ್ಲಿ ಬಿಟ್ಕೊಂಡು ನಿಂತ್ಕೊಳ್ಳದೆ ಆಯ್ತು ನೀನು. ಮಗಳ ಕೆಪಾಸಿಟಿನಲ್ಲೇ ಲೋ ಮಾವ, ನಾನು ನೋಡ್ಬೇಕನ ಸುಮ್ನೆ ಮನಿ ಕದಂತ ಆ ಕುಂಟು ಹುಡುಗಿಯ ಉಡ್ಸ್ಬಿಟ್ಟು ಆಡಬಾರ್ದ ಆಡ್ತೀಯಲ್ಲ ಮಾವ. ನಡಿ 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 ನಡಿಯ ಮಾವ. ಏ ಮಾವ, ಬುದ್ಮಟ್ಟೆ ದಡಿಯ ತಗತೀನಿ ಈಗ. ಲೇ ಕಾಳೆ, ಸಮಯವ ನೋಡೆ, ನಿನ್ನ ಎ ಟಿ ಎಂ ಮಿಷಿನ್ಗೆ ನನ್ನ ಕಾರ್ಡ್ ಹಾಕ್ಲಿಲ್ಲ ಅಂತಂದ್ರೆ ನನ್ನ ಹೆಸರು ಕಾಂಪೌಂಡ್ರು ಕಾಡೇಸ್ನೇ ಅಲ್ಲ. ಲೋ ಮಾವ, ಮನೆಯಾಳ ಮುರು ಮಾವ, ಒಂದಲ್ಲ ಒಂದಿನ ನಾನೇಕನ ಮಾವ ನಿನ್ನ ಅಳಿಮಯ್ಯ. ಈದ ಪೆನ್ಸಿಲಲ್ಲ ಪೆನ್ನಲ್ಲಿ ಬರೆದು ಮಡಿಕೋ. ಏನೈತಿ ಒಳಗ ಏನೈತಿ, ಏನೈತಿ ಒಳಗ ಏನೇನೈತಿ? ಹುಬ್ಳಿಯಾಗಿಲ್ಲದ್ದು ಈ ಹಳ್ಳಿಯಾಗಿಲ್ಲದ್ದು ಅಂತದ್ದೇನೈತಿ ಒಳಗ ಏನೈತಿ? ರಂಗ ತಪ್ಪಾಯ್ತು ಅಪ್ಪರ. ಯಜಮಾನ್ರೆ ಇಲ್ಲಿ ಬನ್ನಿ, ನಾವಿಲ್ಲಿದ್ದೀವಿ. ಆಯ್ತಿರ ಅಪ್ಪರ, ಇದ್ರಲ್ಲಿ ಅಮ್ಮವ್ರ ಬಟ್ಟೆಗಳವೆ, ಇದಕ್ಕೆ ಮೂರ್ ಬೀಗ ಅವೆ. ಮೂರ್ ಕೇನ ಒಂದ್ ಕೇನ ನಿಂತ ಇದ್ದ ಐತೆ. ಯಾಕೋ ಅಮ್ಮವ್ರ ಇದ್ದಾಗ ಬಟ್ಟೆಗಳ ತಗೊಂಡೋಡಕ ಸಾಕು, ತಲಾಟೆ ಹೋಗ್ ಮಡಿಲ. ಆಯ್ತು ತಪ್ಪರ, ತಪ್ಪಾಯ್ತು. ನೋಡ್ರಮ್ಮ, ತವರು ಮನೆ ಸಂಬಂಧವನ್ನು ದೂರ ಮಾಡಿ ಬೇರೊಂದು ಮನೆಯ ಜ್ಯೋತಿ ಬೆಳಗಲು ಹೋಗ್ತಾ ಇದ್ದೀರಾ? ಅಲ್ಲಿ ಹೆಣ್ಣು ಹೆಣ್ಣಾಗಿ ಬಾಳಿದರೆ ಮಾತ್ರ ಹಾಕೆ ಬೆಲೆ ಸಿಕ್ಕುವುದು, ಇಲ್ಲದವಾದ್ರೆ ನಾಯಿಗಿಂತೂ ಕೀಳಾಗುತ್ತಮ್ಮ. ಕನ್ನಡಿ ಕೈಜಾರಿ ಬಿದ್ದು ಹೊಡೆದರೆ ಹೇಗೆ ಹನ್ನೆರಡು ಚೂರು ಆಗುತ್ತೋ ಹಾಗೆ, ಆದ್ದರಿಂದ ಅಂದ ನೋಡಲು ಸಾಧ್ಯವಿಲ್ಲರಮ್ಮ. ಕಣ್ಣಿಲ್ಲದ ಈ ಕುರುಡು ಸಮಾಜದಲ್ಲಿ ಬರೀ ಕಾಮುಕ್ ನನ್ ಮಕ್ಕಳೇ ತುಂಬವ್ರೆ. ನೀವು ನಿಮ್ಮ ನಿಮ್ಮ ಸರಿಗನ್ನ ಕ್ಲೀನಾಗಿ ಹೊಚ್ಕೊಂಡು ಗರ್ತಿ ಗಂಗಮ್ಮರಾಗಿ ಬಾಳ್ರಮ್ಮ. ಅಣ್ಣ, ನಾನೇನೋ ಈ ಪ್ರಪಂಚಜ್ಞಾನ ತಿಳಿದೋಳಿಲ್ಲ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಓದಿದ್ದೀನಿ, ಈ ಪ್ರಪಂಚಜ್ಞಾನ ಏನು ಅನ್ನೋದನ್ನ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ನಿಮ್ಮ ಬುದ್ಧಿವಾದ ಏನಿದ್ರು ಈ ನಿಮ್ಮ ಹುರುಡಿ ತಂಗಿಗೆ ಹೇಳೋದನ್ನ ತಿಳ್ಕೊಳ್ಳಿ. ನೋಡಮ್ಮ, ರಾಜಶ್ರೀ ಅನ್ಲು ಅಂತ ಬೇಜಾರು ಮಾಡ್ಕೋಬೇಡಮ್ಮ. ಹೇಣಿನ ಬಾಳು ಒಂದು ಬಾಳೆ ಎಲೆ ಇದ್ದಾಗೆ, ಬಾಳೆ ಎಲೆ ಮೇಲೆ ಮುಳ್ಳು ಬಿದ್ರು, ಮುಳ್ಳು ಮೇಲೆ ಬಾಳೆ ಎಲೆ ಬಿದ್ರು, ಅದ್ ನೋವಾಗುದು ಬಾಳೆ ಎಲೆಗೆ ಮಾತ್ರ ತಂಗಿ. ನೋಡು ನಿನ್ನ ಮೈಯಲ್ಲಿ ಹರಿತಾ ಇರೋ ರಕ್ತ, ನನ್ನ ಮೈಯಲ್ಲಿ ಹರಿತಾ ಇರೋ ರಕ್ತ ಎರಡು ಒಂದೇ ಅಣ್ಣ. ನಿನ್ನ ಹೆಸರಿಗೆ ಕಳಂಕ ತರೋ ಅಂತ ಕೆಲಸ ನಾನು ಯಾವತ್ತೂ ಮಾಡೋದಿಲ್ಲ. ಆ ಥರ ಏನಾದ್ರೂ ಸನ್ನಿವೇಶ ಬಂತು ಅಂದ್ರೆ ನಾನು ಹೇಳೋ ಕೂಡ ನಿನ ಕೈ ಸಿಗೋದಿಲ್ಲ ಅಣ್ಣ. ನಿನ್ನಿಂದ ಈ ಮನೆಯಿಂದ ಮರೆಯಕ್ಕೆ ನೋಕರ ಆಯ್ತಾ ಇಲ್ಲಮ್ಮ.
ಇದುವರೆಗೂ ಈ ಮನೆಯಲ್ಲಿ ಒಂದು ಕ್ಷಣ ಕ್ಷಣಕ್ಕೂ ಅಣ್ಣ ಅಣ್ಣ ಅಂತ ಕೂಗಾಡ್ತಿದ್ದೆ. ಇನ್ನು ಮುಂದೆ ನಿನ್ನನ್ನು ಬಿಟ್ಟು ನಾ ಹೇಗಮ್ಮ ಇರಲಿ? ಅಣ್ಣ, ನನಗೂ ಕೂಡ ನಿನ್ನನ್ನು ಬಿಟ್ಟಿರೋದಕ್ಕಾಗೋದಿಲ್ಲ ಅಣ್ಣ, ಆಗೋದಿಲ್ಲ. ನೀ ಹೇಳಬೇಡ ತಂಗಿ, ನೀ ಹೇಳಬೇಡ. ನೀ ಹತ್ತರೆ ನನ್ನ ಕರಳು ಇಸುಕಿಗಂದಾಯ್ತಮ್ಮ ಆಯ್ತದೆ. ತಂಗಿ, ಈ ನಿನ್ನ ಎರಡು ಕಣ್ಣುಗಳಲ್ಲಿ ಹರಿಯುತ್ತಿರುವ ನೀರು ಕಾವೇರಿಯಂತೆ ಹರಿಯುತ್ತಿವೆ. ಒಂದು ಕಣ್ಣಿನಲ್ಲಿ ಹರಿಯುತ್ತಿರುವ ನೀರು ಹುಟ್ಟಿದ ಮನೆಯನ್ನು ತೊರೆದು ಬೇರೊಂದು ಮನೆಗೆ ಹೋಗ್ತಾ ಇದೆಯಾ ಅಂತ ದುಃಖದಿಂದ ಬತ್ತಾ ಇದಮ್ಮ. ಮತ್ತೊಂದು ಕಣ್ಣಲ್ಲಿ ಹರಿಯುತ್ತಿರುವ ನೀರು ಗಂಡನ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಸುಖವಾಗಿ ಬತ್ತಾ ಇದಮ್ಮ. ತಂಗಿ, ಒಂದು ಮನೆ ಹೆಣ್ಣಾಗಿ ಹುಟ್ಟಿ ಬೇರೊಂದು ಮನೆಯ ಜ್ಯೋತಿಯಾಗಿ ಬೆಳಗಿದಾಗಲೇ ಸತಿ ಸಂಸಾರದ ಜ್ಯೋತಿಯಾಗಬೇಕಮ್ಮ. ತಂಗಿ, ನೀನು ಗಂಗಾ ಯಮುನೆ ಅಂತ ಹೆಸರು ಬಿರ್ಪಡ್ದು ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಕೀರ್ತಿ ತರಬೇಕಮ್ಮ, ಕೀರ್ತಿ ತರಬೇಕು. ನೋಡು, ನಿನ್ನ ಒಪ್ಪಿಗೆ ಅಂತೆ ನಿನ್ನ ಮಾತು ತಪ್ಪದೆ ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಕೀರ್ತಿ ತರ್ತೀನಿ ಅಣ್ಣ. ನಿನಗೆ ಯಾವುದೇ ರೀತಿ ಕಳಂಕ ತರೋದಿಲ್ಲ ಅಣ್ಣ. ತಂಗಿ, ಹೆಣ್ಣು ಯಾವಾಗಲೂ ಪುಟಕಿಟ ಚಿನ್ನದಂತಿರ್ಬೇಕಮ್ಮ, ತಿಕ್ಕಿ ತೊಳೆದ ಮುತ್ತಿನಂತಿರ್ಬೇಕಮ್ಮ, ಪತಿಗೆ ಪರತಂತಳಾಗಿ ಮುತ್ತ ಇದೆ ಎಂಬ ಐದು ಅರ್ಥಗಳನ್ನು ತಿಳಿದು ಬಾಳ್ಬೇಕಮ್ಮ. ಮುತ್ತೈದೆ ಅಂದ್ರೆ ಏನಣ್ಣ? ಹೇಳ್ತೀನಮ್ಮ, ಹೇಳ್ತೀನಿ. ಮುತ್ತೈದೆ ಅಂದ್ರೆ ಐದು ಮುತ್ತುಗಳಮ್ಮ. ಹಾ, ಐದು ಮುತ್ತುಗಳ ಅರ್ಥವನ್ನು ಹೇಳ್ತೀನಮ್ಮ. ಅಣ್ಣ, ಆ ಐದು ಮುತ್ತುಗಳ ಅರ್ಥನ ನನಗ್ ತಿಳಿಸ್ಕೊಡು ಅಣ್ಣ. ಹೇಳ್ತೀನಮ್ಮ, ಹೇಳ್ತೀನಿ. ನಿನ್ನ ಹಣೆಯ ಸಿಂಧೂರವೇ ಮೊದಲನೇ ಮುತ್ತು, ನಿನ್ನ ಕಿವಿಯ ಓಲೆಯೇ ಎರಡನೇ ಮುತ್ತು, ನಿನ್ನ ಮೂಗಿನ ಮೂಗುತ್ತಿಯೇ ಮೂರನೇ ಮುತ್ತು, ನಿನ್ನ ಕಾಲಿನ ಕಾಲುಂಗ್ರವೇ ನಾಲ್ಕನೇ ಮುತ್ತು, ನಿನ್ನ ಕೊರಳ ಮಾಂಗಲ್ಯವೇ ಐದನೇ ಮುತ್ತಮ್ಮ. ಇವು ಐದು ಮುತ್ತುಗಳನ್ನು ಅರ್ಥವನ್ನು ತಿಳಿಸೋಣ ಆಕೆಯ ಮುತ್ತೈದೆಯಾಗಲು ಸಾಧ್ಯವಿಲ್ಲಮ್ಮ. ಐದು ಮುತ್ತುಗಳ ಅರ್ಥವನ್ನು ತಿಳಿದು ಬಾಳ್ಬೇಕಮ್ಮ, ಅವಾಗಲೇ ಅಮ್ಮ ಬೆಲೆ ಸಿಕ್ಕುವುದು. ನೋಡ್ರಮ್ಮ, ಈ ಅಣ್ಣನ ಮನೆಯಿಂದ ಒಳ್ಳೆ ಮನೆಗೆ ಹೋಗ್ತಾ ಇದೀಯಾ? ನಿನ್ನ ಮುತ್ತೈದೆ ಸ್ಥಾನ ಗಟ್ಟಿಯಾಗಿರ್ಲಿ ಅಂತ ನಿನಗೆ ಮಡ್ಲಕ್ಕಿ ತುಂಬಿ ಆರೈಸಿ ಕಳಿಸ್ಕೊಡ್ತೀನಮ್ಮ. ನಡೆಯಮ್ಮ, ಈ ಪೀಠದ ಮೇಲೆ ಕೂರಮ್ಮ.
ಅರಶಿನ ಕುಂಕುಮ ನಿನಗೊಂದು ಸ್ಥಾನವಮ್ಮ ಅರಶಿನ ಕುಂಕುಮ ನಿನಗೊಂದು ಸ್ಥಾನವಮ್ಮ ಆ ಸ್ಥಾನ ಹೋದ ಮೇಲೆ ದೇವಸ್ಥಾನಗೆ ಕೌವ ಗಂಡಾನ ಜೋಪಾನ ಮಾಡಿ ನನ್ನವ್ವ ಗಡ್ಡಾನ ಜೋಪಾನ ಮಾಡಿ ನನ್ನವ್ವ
ಬಂದೆ ಅಣ್ಣ, ಹೇ ನಿನ್ನ ತಂಗಿ ಮುತ್ತೈದೆ ಆಗಿರ್ಲಿ ಅಂತ ಆಶೀರ್ವಾದ ಮಾಡೋಣ. ಹೆಣ್ಣು ಸಂಸಾರದ ಕಣ್ಣಂತೆ ಬಾಳಿನ ಬೆಳಕೆ ಹೆಣ್ಣು, ಬಾಳಿನ ಮೂಲ ಹೆಣ್ಣು ನೀನಾಗು ತಂಗಿ ಎಂದು ಸತಿ ಸಂಸಾರದ ಜ್ಯೋತಿ, ಸತಿ ಸಂಸಾರದ ಜ್ಯೋತಿ, ಸತಿ ಸಂಸಾರದ ಜ್ಯೋತಿ. ಜ್ಯೋತಿನ ನಮ್ಮ ಸಾಕಾರ ಎಂಬ ತೈಲವನ್ನ ಹಿಡಿದು ಬೆಳಗಿಸ್ತೀನ, ಏನೋ ಆರಿಸುವ ಮೂರ್ಖರು ನಾವಲ್ಲ, ನೀವೇನ್ ಚಿಂತೆ ಮಾಡ್ಬೇಡಿ ಮಹೇಶ್. ಜಗದೀಶ್, ಈ ನನ್ನ ಕುರುಡು ತಂಗಿಯನ್ನ ಕೈ ಹಿಡಿದು ಅವಳ ಬಾಳನ್ನು ಬೆಳಗುವ ನೀವೇ ಧನ್ಯವಂತರು ಕಣಪ್ಪ, ನೀವೇ ದೇವರು. ನೀವು ಇನ್ ಮುಂದೆ ನಿಮ್ಮ ಬಾಳಿನಲ್ಲಿ ಒಳ್ಳೆ ಜೀವನ ಚೆನ್ನಾಗಿ ಮಾಡ್ಕೊಂಡು ನೆಮ್ಮದಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಆಯ್ತು, ಹೋಯ್ತೀನಿ ಕಳಿಸೋಣ. ಹೋಗುವೆಯ ತಂಗಿ ಕಣ್ಣೀರನ್ನು ಸುರಿಸುತ್ತ ಹೋಗುವೆಯ, ಗಂಡನ ಮನೆಯ ಬಾಳನು ಬೆಳಗಲು ಹೋಗುವೆಯ. ನೀ ಹೋಗುವೆಯ ತಂಗಿ ಕಣ್ಣೀರನ್ನು ಸುರಿಸುತ್ತ ಹೋಗುವೆಯ. Oh.